ಅಸ್ಸಾಮ್ ರಹಮತುಲ್ಲಾ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲು ಅಲಿವು ಸಲ್ಲಮಾರವರ ಮೀಲಾದುನ್ ನಬಿ ಅಥವಾ ಜನ್ಮ ದಿನಾಚರಣೆ ಜಾಗತಿಕ ಮುಸಲ್ಮಾನರು ಹಿಂದೆಯೇ ಅದನ್ನು ಆಚರಿಸಿಕೊಂಡು ಬರುತ್ತಾ ಇದ್ದಾರೆ ಇತ್ತೀಚಿನ ಕಾಲದಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಸೀಮಿತವಾದಂತಹ ಆಚರಣೆಯಲ್ಲ ಮೀಲಾದುನ್ ನಬಿ ಎಂಬುದು ಮುಸಲ್ಮಾನರ ಪರಂಪರೆಯಲ್ಲಿ ದೃಢಪಟ್ಟಂತಹ ಒಂದು ಆಚಾರವಾಗಿದ್ದು ಈ ಮಾತನ್ನು ನನ್ನ ಸ್ವ ಅಭಿಪ್ರಾಯವನ್ನಾಗಿ ಹೇಳುತ್ತಾ ಇಲ್ಲ ಬದಲಾಗಿ ಇಮಾಮ್ ಅಹ್ಮದ್ ಬನ್ ಮೊಹಮ್ಮದ್ ಅಲ್ ಕಸ್ತಲ್ಲಾನಿ ರೆಹ್ಮುಲ್ಲಾ ಈ ಮಹಾತ್ಮರು ಹೇಳಿದಂತಹ ಒಂದು ಹೇಳಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಇಮಾಮ್ ಕಸ್ತಲ್ಲಾನಿ ನಿಮಗೆ ಪರಿಚಯ ಇರಬಹುದು ಸೊಹೀಲ್ ಬುಖಾರಿ ಎಂಬ ವಿಶ್ವಪ್ರಸಿದ್ಧ ಹದೀಸನ ಗ್ರಂಥಕ್ಕೆ ಇರ್ಷಾದ ಸಾರಿ ವ್ಯಾಖ್ಯಾನ ಗ್ರಂಥವನ್ನು ಬರೆದ ಇಮಾಮರಾಗಿದ್ದಾರೆ ಇಮಾಮ್ ಕಸ್ತಲಾನಿ ರೆಹ್ಮುಲ್ಲಾ ಅವರಿಗೆ ಒಂದು ಗ್ರಂಥವಿದೆ ಅಲ್ ಮವಾಹಿಬುಲ್ಲ ದುನಿಯಾ ಅದರಲ್ಲಿ ಮುಸಲ್ಮಾನರ ಪರಂಪರೆಯನ್ನು ಉಲ್ಲೇಖಿಸುತ್ತಾ ಹೇಳಿದಂತಹ ಒಂದು ಮಾತಿದೆ ವಲಾಜಾಲ್ ಅಹ್ಲುಲ್ ಇಸ್ಲಾಂ ಎಹ್ತಫಿಲೂನ ಬಿಷಹರಿ ಮೌಲಿ ದಿಹಿ ಅಲಹ್ ಸಲಾತು ವಸ್ಸಲಾಂ ವಿಶ್ವಪ್ರವಾದಿ ಮೊಹಮ್ಮದ್ ಸೊಲಾಹು ಅಲಿ ವಸಲಾಮರವರ ಜನನಕ್ಕೆ ಸಾಕ್ಷಿಯಾದಂತಹ ರಬಿಯುಲ್ ಅವ್ವಲ್ ತಿಂಗಳು ಆ ಇಡೀ ತಿಂಗಳನ್ನು ಅಹ್ಲುಲ್ ಇಸ್ಲಾಂ ಅಹ್ಲುಲ್ ಇಸ್ಲಾಂ ಎಂದರೆ ಜಾಗತಿಕ ಮುಸಲ್ಮಾನರು ಎಂದಾಗಿದೆ ಕೆಲವೊಂದು ಪ್ರದೇಶಗಳಿಗೆ ದೇಶಗಳಿಗೆ ಸೀಮಿತವಾದವರು ಎಂದಲ್ಲ ಬದಲಾಗಿ ಜಾಗತಿಕ ಮುಸಲ್ಮಾನರು ಆಚರಿಸುತ್ತಾ ಇದ್ದರು ಸಂಭ್ರಮದ ತಿಂಗಳನ್ನಾಗಿ ಮಾಡುತ್ತಾ ಇದ್ದರು ಅವರು ಮಾಡುತ್ತಿದ್ದಂತಹ ಕೆಲವೊಂದು ಸತ್ಕರ್ಮಗಳನ್ನು ಇಮಾಮ್ ಕಸ್ತಲ್ಲಾ ರಹಮಹುಲ್ಲಾ ವಿವರಿಸಿದ್ದಾರೆ ವಯೂನ್ ಅಲ್ ವಲಾ ಔತನ ಕೂಟಗಳನ್ನು ಏರ್ಪಡಿಸುತ್ತಾ ಇದ್ದರು ಪ್ರವಾದಿ ಮಹಮ್ಮದ್ ಸೊಲ್ಲಾಹು ಅಲಿ ರವರ ಜನನಕ್ಕೆ ಸಾಕ್ಷಿಯಾದ ಪವಿತ್ರವಾದ ರಬಿಯುಲ್ಲವಲ್ ತಿಂಗಳಲ್ಲಿ ಕಾರಣ ಅದೊಂದು ಸಂತೋಷದ ತಿಂಗಳಾಗಿರುತ್ತದೆ ಅಲ್ಲಾಹನಿಗೆ ನಾವು ಶುಕ್ರನ್ನು ಸಮರ್ಪಿಸಬೇಕಾದ ತಿಂಗಳಾಗಿರುತ್ತದೆ ವಿಶ್ವಪ್ರವಾದಿ ಸೊಲ್ಲಾಹು ಅಲಿ ಸಲ್ಲಮರವರ ಸಂದೇಶವನ್ನು ಹೆಚ್ಚಿನ ರೀತಿಯಲ್ಲಿ ಜಗತ್ತಿಗೆ ತಿಳಿಸಿಕೊಡಬೇಕಾದಂತಹ ತಿಂಗಳಾಗಿರುತ್ತದೆ ಆದ್ದರಿಂದಲೇ ಮಾ ಕಸ್ತಲ್ಲಾನೇ ಹೇಳುತ್ತಾ ಇರುವುದು ವಯತ್ತ ಸದ್ದ ಕೋನಫಿ ಲಯಾಲಿಹಿ ಹಿ ಬಿ ಅನ್ವಾ ಸದಾತ್ ಪವಿತ್ರ ರಬಿಯುಲ್ಲವಲ್ ತಿಂಗಳಿನ ಪ್ರತಿಯೊಂದು ದಿನರಾತ್ರಿಗಳಲ್ಲಿಯೂ ಕೂಡ ವಿಭಿನ್ನವಾದ ಸತಕಗಳನ್ನು ದಾನ ಧರ್ಮವನ್ನು ನೀಡುವುದರ ಮೂಲಕ ರಬಿಯು ಲವಲ್ ತಿಂಗಳನ್ನ ಆಚರಿಸುತ್ತಾ ಇದ್ದರು ವಯಲು ಹೀರುವನ ಸುರೂರ ಅವರು ಸಂತೋಷವನ್ನು ಪ್ರಕಟಿಸುತ್ತಾ ಇದ್ದರು ನಾವು ಸಾಮಾನ್ಯವಾಗಿ ಹೊಸ ವಸ್ತ್ರಗಳನ್ನು ಧರಿಸುವುದು ಮಸ್ಜಿದ ಮನೆಗಳನ್ನು ಅಲಂಕರಿಸುವುದು ಮುಂತಾದ ಕರ್ಮಗಳನ್ನು ಮಾಡುತ್ತೇವೆ ಇವೆಲ್ಲವೂ ಕೂಡ ಸಂತೋಷದ ಭಾಗವಾಗಿರುತ್ತದೆ ಇದನ್ನು ಲೋಕದ ಮುಸಲ್ಮಾನರು ಮಾಡುತ್ತಾ ಇದ್ದರು ವಯಝೀದುವನ ಫಿಲ್ಮ ಬರುವ ಸತ್ಕರ್ಮಗಳನ್ನು ಹೆಚ್ಚಿಸುತ್ತಾ ಇದ್ದರು ಯಾರು ಕೆಲವೊಂದು ವಿಭಾಗದವರು ಎಂದಲ್ಲ ಬದಲಾಗಿ ಜಾಗತಿಕ ಮುಸಲ್ಮಾನರು ಈ ರೀತಿಯ ಕರ್ಮಗಳನ್ನು ರಬಿಯುಲ್ಲವಲ್ ತಿಂಗಳಲ್ಲಿ ಮಾಡುತ್ತಾ ಇದ್ದರು ಪ್ರವಾದಿ ಸುಲ್ಲಾಹು ಸಲ್ಲಮಾರವರ ವಿಚಾರದಲ್ಲಿ ಸಂತೋಷವನ್ನು ಪ್ರಕಟಿಸುತ್ತಾ ಇದ್ದರು ಎಂಬುದನ್ನಾಗಿದೆ ಇಮಾಮ್ ಕಸ್ತಲ್ಲಾನಿ ರಹಮುಲ್ಲಾ ಹೇಳುತ್ತಾ ಇರುವುದು ಆದ್ದರಿಂದಲೇ ಜಗತ್ತಿನಲ್ಲಿರುವಂತಹ ಸರ್ವ ಕಡೆಗಳಲ್ಲಿಯೂ ಮೇಲಾದು ನಬಿಯನ್ನು ಅದ್ಧೂರಿಯಿಂದ ವಿಜೃಂಭಣೆಯಿಂದ ಸತ್ಯವಿಶ್ವಾಸಿಗಳು ಆಚರಿಸುತ್ತಾ ಇದ್ದಾರೆ السلام عليكم ورحمه الله